ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದೇ ಇದೆಲ್ಲ ಮಾಡಿರುವಂಥದ್ದು, ಕಾನೂನು ಚೌಕಟ್ಟಲ್ಲೇ ಮಾಡಿರುವಂಥದ್ದು. ಹೈಕೋರ್ಟ್ನಲ್ಲಿ ಈಗಾಗಲೇ ಕೇಸ್ಗಳು ನಡೀತಾ ಇದೆ, ಇವರೆಲ್ಲ ಪ್ರಯತ್ನಗಳು ವಿಫಲ ಆಗಿದೆ. ಈಗ ಹಿಂಭಾಗದಿಂದ ಕೇಸನ್ನು ವಾಪಸ್ ತೊಗೊಂಡು ರಕ್ಷಣೆ ಮಾಡಬೇಕಂತ ಮುಖ್ಯಮಂತ್ರಿಗಳ ನಡವಳಿಕೆ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಈಗಲಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ವಾಸ್ತವಿಕ ಸ್ಥಿತಿಯನ್ನು ನಿಮಗೆ ಹಿಂದಿನ ಅಡ್ವೊಕೇಟ್ ಜನರಲ್ ಕೊಟ್ಟಂಥ ಎಲ್ಲ ಅಭಿಪ್ರಾಯಗಳು ನಮ್ಮ ಜೊತೆಗೆ, ದಾಖಲೆಗಳು ನಮ್ಮ ಜೊತೆಗಿದೆ. ಆದರೆ ಈಗಿನ ಅಡ್ವೊಕೇಟ್ ಜನರಲ್ಗೆ ಏನು ಕೊಟ್ಟರು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಕಾನೂನು ಬಾಹಿರವಾಗಿ ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಟಿರುವಂಥದ್ದು ಅಕ್ಷಮ್ಯ ಅಪರಾಧ. ಈ ಅಪರಾಧದಲ್ಲಿ ನೀವು ಪಾಲುದಾರರಾಗಕ್ಕೆ ಹೊರಟಿದ್ದೀರಾ. ಇದನ್ನು ರಾಜ್ಯದ ಜನ ಕ್ಷಮಿಸೋದಿಲ್ಲ. ಈಗಲಾದರೂ ಇದನ್ನು ಪುನರ್ ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ನೋಡಿ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈಗಲಾದರೂ ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ. ಯಾವುದೇ ಪ್ರೊಸೀಜರ್ ಲ್ಯಾಪ್ಸ್ ಆಗಿಲ್ಲ. ಬಹಳ ಮುಖ್ಯವನ್ನೇನು ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ತಗೊಂಡಿಲ್ಲ ಅಂತ ಹೇಳಿದ್ರು ಅವರು. ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದೇ ಇದೆಲ್ಲ ಮಾಡಿರುವಂಥದ್ದು, ಕಾನೂನು ಚೌಕಟ್ಟಲ್ಲೇ ಮಾಡಿರುವಂಥದ್ದು. ಹೈಕೋರ್ಟ್ನಲ್ಲಿ ಈಗಾಗಲೇ ಕೇಸ್ಗಳು ನಡೀತಾ ಇದೆ, ಇವರೆಲ್ಲ ಪ್ರಯತ್ನಗಳು ವಿಫಲ ಆಗಿದೆ. ಈಗ ಹಿಂಭಾಗದಿಂದ ಕೇಸನ್ನು ವಾಪಸ್ ತೊಗೊಂಡು ರಕ್ಷಣೆ ಮಾಡಬೇಕಂತ ಮುಖ್ಯಮಂತ್ರಿಗಳ ನಡವಳಿಕೆ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಈಗಲಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ವಾಸ್ತವಿಕ ಸ್ಥಿತಿಯನ್ನು ನಿಮಗೆ